ಹೆಲೋ, ಎಲ್ರು ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಮಲೆನಾಡ ಮಗಳು ಸುಷ್ಮಾ. ಇವತ್ತು ಏನ್ ಇಷ್ಟು ಎಕ್ಸೈಟ್ ಆಗಿದ್ದೀನಿ ಅಂತಿದ್ದೀರಾ? ಹೌದು, ಇವತ್ತು ನಮ್ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್, ಆಕ್ಚುಲಿ ತುಂಬಾನೇ ಸ್ಪೆಷಲ್ ಒಬ್ರು ಇದ್ದಾರೆ. ಲಿರಿಸ್ಟ್, ವಡ್ಡಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಅಂತಾನೆ ಹೇಳ್ಬಹುದು, ಗೀತಂ ಅಲುಮ್ನಿ, ನಮ್ಮ ಕನ್ನಡದ ಹುಡುಗ, ಮೆಕ್ಯಾನಿಕಲ್ ಇಂಜಿನಿಯರ್ ಬೈ ಪ್ರೊಫೆಷನ್, ಅಂಡ್ ಮ್ಯೂಸಿಕ್ ಅವರ ಪ್ಯಾಷನ್. ಹೌದು, ಇವರು ಬೇರೆ ಯಾರು ಅಲ್ಲ, ಮನ ಗೀತಂ ಅಂದ್ರೆ ನಮ್ಮ ಗೀತಂ ಖ್ಯಾತಿಯ ಸಂದೇಶ್. ಹಾಯ್ ಸಂದೇಶ್. ಹಾಯ್ ಹಾಯ್, ಹಲೋ ಮೇಡಮ್, ಹೌ ಆರ್ ಯು? ಮಲೆನಾಡ ಮಗಳಿಗೆ ನಮಸ್ಕಾರ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಹೇಗ್ ನಡೀತಾ ಇದೆ ಎಲ್ಲ? ನಮ್ ಗೀತಂ ಹೇಗಿದೆ? ಇನ್ನ ಗೀತಂ ಸೂಪರ್ ಆಗಿದೆ. ಒಂದು ಬೇಜಾರು ಅಂತಂದ್ರೆ ಖಾಲಿ ಇದೆ, ಸ್ಟೂಡೆಂಟ್ಸ್ ಇಲ್ದೇನೆ. ವಿ ಆರ್ ಆಲ್ ಮಿಸ್ಸಿಂಗ್ ಯು. ಓ ಎಸ್, ನಂತರ ಸ್ಟೂಡೆಂಟ್ಸ್ ಇನ್ನು ಬೇಕು ಗೀತಂಗೆ. ಬರ್ತಾ ಇದಾರೆ, ಹೊಸ ಬ್ಯಾಚ್ ಬರ್ತಾ ಇದೆಯಲ್ಲ, ಸಿ ಎಷ್ಟು ಜನ ಹೊಸ ಮ್ಯೂಸಿಕ್ ಡೈರೆಕ್ಟರ್ಸ್ ಬರ್ತಿದ್ದಾರೆ ನಮ್ಗೆ ಅಂತ. ಯು ಆರ್ ಅವರ್ ಮ್ಯೂಸಿಕ್ ಡೈರೆಕ್ಟರ್, ಅಂಡ್ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಕಂಗ್ರಾಚುಲೇಟ್ ಫಾರ್ ಯುವರ್ ಸೆಲೆಕ್ಷನ್ ಇನ್ ಲಿಡೋ ಅಂಡ್ ಅಲಾಂಗ್ ವಿತ್ ಅದರ್ ಆಫರ್ಸ್ ಆಲ್ಸೋ. ಯು ಆರ್ ಪ್ಲೇಸ್ಡ್ ಇನ್ ಲಿಡೋ ವಿತ್ 10 lakh ಪ್ಯಾಕೇಜ್ ಅಂಡ್ ಯು ಆರ್ ವರ್ಕಿಂಗ್ ಫಾರ್ ಲಿಡೋ. ಹಾರ್ಟಿ ಕಂಗ್ರಾಚುಲೇಷನ್ಸ್ ಫಾರ್ ದಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. I'm really honored and yes, I'm here. So, ಹೇಗಿದೆ ಸಂದೇಶ್ ನಿಮ್ಮ ಎಕ್ಸ್ಪೀರಿಯನ್ಸ್? ಗೀತಂ ಅಲ್ಲಿ ಸ್ಟೂಡೆಂಟ್ ಆಗಿದ್ರಿ, ಗೀತಂ ಇಂದ ಆಲ್ ಆಫ್ ಎ ಸಡನ್ ಕಾರ್ಪೊರೇಟ್ ಪ್ರೊಫೆಷನಲ್ ಲೈಫ್ಗೂ ಸ್ಟೂಡೆಂಟ್ ಲೈಫ್ಗೂ ಹೇಗಿದೆ, ಏನ್ ಡಿಫ್ರೆನ್ಸ್ ಇದೆ? ಇಟ್ಸ್ ರಿಯಲಿ ಗುಡ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ, ಸ್ಟೂಡೆಂಟ್ ಆಗಿದ್ದಾಗ ನಾವು ಅಷ್ಟಕ್ಕಷ್ಟೇ ಅಂದ್ರೆ ಯಾವಾಗ್ಲೂ ಫನ್ ಅಲ್ಲಿ ಇರ್ತಾ ಇದ್ವಿ. ವಿಲ್ ಬಿ ಆಲ್ವೇಸ್ ಆನ್ ಫನ್. ಊಟ ಲೈಕ್ ಟೈಮ್ ಊಟ ಮಾಡೋದು, ಹೋಗೋದು, ಸ್ವಲ್ಪ ಹೊತ್ತು ಓದೋದು, ಆದ್ಮೇಲೆ ಸಾಯಂಕಾಲ ಬಂದು ಗೇಮ್ ಆಡೋದು, ಅಲ್ಲಿ ಇಲ್ಲಿ ತಿರ್ಕೊಳ್ಳೋದು, ದೆನ್ ಎಕ್ಸಾಮ್ ಟೈಮ್ ಬಂದಾಗ ವಿ ವಾಂಟೆಡ್ ಟು ಸ್ಟಡಿ, ದೆನ್ ಅಷ್ಟೇ. ಲೈಕ್ ಇಟ್ ವಾಸ್ ಆಲ್ ಅಬೌಟ್ ಫನ್, ಆಲ್ ಆರ್ ಸೆಲ್ಫ್, ಆಲ್ ಅಬೌಟ್ ಫನ್. ಅಂಡ್ ನೌ ದ ಡಿಫ್ರೆನ್ಸ್ ಇಸ್ ದಟ್ ವಿ ಹ್ಯಾವ್ ಸಮ್ ರೆಸ್ಪಾನ್ಸಿಬಿಲಿಟಿ, ಅಂಡ್ ನಮ್ನ ನಂಬಿ ಇನ್ನೊಬ್ರು ಇದಾರೆ. ಲೈಕ್ ದಟ್ ಕೈಂಡ್ ಆಫ್ ರೆಸ್ಪಾನ್ಸಿಬಿಲಿಟಿ ಇಸ್ ಕಮಿಂಗ್ ಅಪ್. ದಟ್ ಇಸ್ ದ ಡಿಫ್ರೆನ್ಸ್ ಐ ಲಿಟ್ರಲಿ ಸಿ. ಯೆಸ್. ಸೊ ಇವಾಗ ನೀವು ಬಂದು ಮೆಕ್ಯಾನಿಕಲ್ ಇಂಜಿನಿಯರ್ ಅಂಡ್ ಯು ಹ್ಯಾವ್ ಚೂಸನ್ ಟು ಬಿ ಲೈಕ್ ಗೋ ಇನ್ ದ ಫೀಲ್ಡ್ ಆಫ್ ಮಾರ್ಕೆಟಿಂಗ್, ಅದು ಹೇಗೆ, ಏನು ಲೈಕ್ ವಾಟ್ ಮೇಡ್ ಯು ಚೂಸ್ ದಟ್ ಫೀಲ್ಡ್? ವಾಟ್ ಮೇಡ್ ಮೀ ಚೂಸ್ ದ ಮಾರ್ಕೆಟಿಂಗ್ ಫೀಲ್ಡ್ ಇಸ್ ದಟ್ ಆಕ್ಚುಲಿ ಫ್ರಮ್ ಪಾಸ್ಟ್ 2 years, ನಾನು ಇನ್ನು ಇಂಜಿನಿಯರಿಂಗ್ ಫೋರ್ತ್ ಇಯರ್ ಇದ್ದ ಬರೋದ್ ಮುಂಚೆ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಇದ್ದಾಗ್ಲೇ ವಿ ಯೂಸ್ ಟು ಡೂ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ. ಓಕೆ, ಅದರಲ್ಲಿ ನಾವು ಸ್ಪಾರ್ಕ್ಲಿಂಗ್ ಅಂತ ಕಂಪ್ನಿಯಲ್ಲಿ ಸ್ಟಾರ್ಟ್ ಮಾಡಿದ್ವಿ, ನಾನು ನನ್ನ ಫ್ರೆಂಡ್ ಕಿಶೋರ್ ಗೊತ್ತಲ್ವಾ. ಸೊ ನಾನು ಅವನು ಸ್ಪಾರ್ಕಲ್ ಎಂಟರ್ಪ್ರೈಸಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ದಟ್ ವಾಸ್ ಅ ಬಿಗ್ ಹಿಟ್ ದರ್. ಸೊ ನಾವು ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ನ ಹಾಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ವಿ, ಅದು ತುಂಬಾ ವರ್ಕ್ಔಟ್ ಆಯ್ತು. ದೆನ್ ಅದಾದ್ಮೇಲೆ ಬೇರೆ ಕಂಪ್ನಿಗೆ ಹೋದ್ವಿ. ಸೊ ಅದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಬಟ್ ಬೇರೆ ಕಂಪ್ನಿ, ದೇರ್ ಆಲ್ಸೋ ವಾಸ್ ಅ ಬಿಗ್ ಹಿಟ್ ಫಾರ್ ಅಸ್. ಸೊ ಆ ಎಕ್ಸ್ಪೀರಿಯನ್ಸ್ ಇತ್ತು ನನಗೆ. ಸೊ ದಟ್ ವಾಸ್ ರಿಯಲಿ ಹೆಲ್ಪಿಂಗ್ ಟು ಟೇಕ್ ಅ ನೆಕ್ಸ್ಟ್ ಸ್ಟೆಪ್ ಫಾರ್ವರ್ಡ್ ಇನ್ ಅ ಕಾರ್ಪೊರೇಟ್ ವರ್ಲ್ಡ್. ಸೊ ಕಾರ್ಪೊರೇಟ್ ವರ್ಲ್ಡ್ ಏನ್ ಕೇಳುತ್ತೆ, ಐ ವಾಸ್ ಕ್ವೈಟ್ ರೆಡಿ ಫಾರ್ ದಟ್ ಫ್ರಮ್ ದಟ್ ದಿಸ್ ವಿನ್ ಎಕ್ಸ್ಪೀರಿಯನ್ಸ್ ಐ ಕ್ಯಾನ್ ಸೇ. ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಗೀತಂ ಆಂಥಮ್ ಲಿರಿಕ್ ನೀವೇ ಬರ್ದಿರೋದು, ಅಂಡ್ ಅದ್ರದ ಮ್ಯೂಸಿಕ್ ಡೈರೆಕ್ಟರ್ ಕೂಡ ನೀವೇ, ಅಂಡ್ ಇಟ್ ಇಸ್ ಅ ಬಿಗ್ ಹಿಟ್ ಐ ಕ್ಯಾನ್ ಸೇ. ಇಟ್ ವಾಸ್ ಒನ್ ಆಫ್ ದ ಲೈಕ್ ಐ ಕ್ಯಾನ್ ಸೇ ಇಟ್ ಇಸ್ ಒನ್ ಆಫ್ ಮೈ ಫೇವರೇಟ್ಸ್ ಆಲ್ಸೋ. ನಾನೇ ಅದನ್ನ ಎಷ್ಟು ಸಲ ನೋಡಿದೀನಿ ಅಂತ ಹೇಳೋದಕ್ಕಾಗಲ್ಲ. ಅದ್ರದ್ದು ಲೈಕ್ ಅದು ಅದನ್ನ ಅದ್ರ ಬಗ್ಗೆ ಏನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಯಾರು ನಿಮ್ಗೆ ಇನ್ಸ್ಪಿರೇಷನ್, ಸಪೋರ್ಟ್ ಹೇಗಿತ್ತು ಅದನ್ನ ಮಾಡುವಾಗ, ಯುವರ್ ಎಕ್ಸ್ಪೀರಿಯನ್ಸ್? ನಮ್ಮ ಗೀತಂ ಅನ್ನೋದು ಐ ಜಸ್ಟ್ ಡೋಂಟ್ ವಾಂಟ್ ಟು ಟೆಲ್ ಇಟ್ ಆಸ್ ಅ ಸಾಂಗ್. ದಟ್ ವಾಸ್ ಲೈಕ್ ಅ ಡ್ರೀಮ್ ಫಾರ್ ಆರ್ ಬ್ಯಾಂಗ್ಳೂರ್ ಕ್ಯಾಂಪಸ್. ಆಸ್ ಐ ಬಿಕಾಸ್ ಮೂರ್ ಕ್ಯಾಂಪಸ್ ಇಂದನು ರೆಪ್ರೆಸೆಂಟ್ ಮಾಡಕ್ಕೆ ಒಂದು ನಮ್ಗೆ ಒಂದು ಆಂಥಮ್ ಅಥವಾ ಸಾಂಗ್ ಇರ್ಲಿಲ್ಲ. ಸೊ ವಿ ವೇರ್ ದ ಫಸ್ಟ್ ಒನ್ ಟು ಕ್ರಿಯೇಟ್ ದಟ್. ಸೊ ಅದು ನಮ್ಗೊಂಥರ ಏನಂತರ ಪ್ರೌಡ್ ಮೂಮೆಂಟ್ ಅಂತಾನೆ ಹೇಳ್ಬೋದು ನಾನು. ಅಂಡ್ ಪ್ರೌಡ್ ಮೂಮೆಂಟ್ ಆರ್ ಬ್ಯಾಂಗ್ಳೂರ್ ಗೀತಮೈಟ್ಸ್ ದಟ್ ವಿ ರೆಪ್ರೆಸೆಂಟೆಡ್ ಫಸ್ಟ್, ವಿ ವೇರ್ ದ ಫಸ್ಟ್ ಒನ್ ಟು ಟೆಲ್ ಓಕೆ ವಿ ವಿಲ್ ಕಮ್ ಅಪ್ ವಿತ್ ಸಮಥಿಂಗ್. ಸೊ ದಟ್ಸ್ ರಿಯಲಿ ಗುಡ್ ಟು ವರ್ಕ್ ಆನ್ ಇಟ್ ಆಲ್ಸೋ. ಆದ್ರೆ ಇನ್ನೊಂದೇನಂದ್ರೆ ನಮ್ಗೆ ತುಂಬಾ ಹೆಲ್ಪ್ ಬಂತು ನಿಮ್ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಆಗ್ಬೋದು. ನೀವು ಕೂಡ ಬಂದ್ರಿ ನಮ್ಗೆ, ನೀವು ಕೂಡ ಸಪೋರ್ಟ್ ಮಾಡಿದ್ವಿ ಆ ಸಾಂಗ್ ಅಲ್ಲಿ. ರಾತ್ರಿವರೆಗೂ ಎಲ್ಲ ಕೂತು ಆ ಆಡಿಟೋರಿಯಂ ರೆಕಾರ್ಡಿಂಗ್ ಅಲ್ಲಿ ತುಂಬಾ ಮಜಾ, ತುಂಬಾ ದಟ್ ವಾಸ್ ಅ ಲಾಟ್ ಆಫ್ ಫನ್ ಟು ಟೆಲ್. Okay, so you are directing one more song, and again you are the music director for one more song to contribute from Geetham Bengaluru. Adrudu preparation hegide athwa adrudu production hegide? Adru preparation tumbha chanagi bandide.
ಅದು ಲಾಸ್ಟ್ ಇನ್ನೇ ರಿಲೀಸ್ ಆಗ್ಬೇಕಾಯ್ತು ಬಟ್ ಅಷ್ಟರೊಳಗೆ ಈ ಕೊರೋನಾ ಇಂದಾಗಿ ಆಗ್ಲಿಲ್ಲ ದಟ್ ಕಟ್ ಆಯ್ತು ಸೊ ವಿ ಆರ್ ಡೂಯಿಂಗ್ ಇಟ್ ಪ್ರೀ ಪ್ರೊಡಕ್ಷನ್ ಅಲ್ಲಿ ನಡೀತಾ ಇದೆ ಅಂಡ್ ಅಂಡ್ ನಾನು ಸ್ವಲ್ಪ ನಾನು ಕೂಡ ನನ್ನ ವೋಕಲ್ ಕೊಟ್ಟಿದ್ದೀನಿ ಅದಕ್ಕೆ ಲೈಕ್ ಲೆಟ್ ಸಿ ಲೈಕ್ ಇಫ್ ಪಾಸಿಬಲ್ ಯಾರ್ ಏನ್ ವಿ ವಾಂಟ್ ಟು ಗಿವ್ ದ ಬೆಸ್ಟ್ ಪ್ರಾಡಕ್ಟ್ ದಟ್ಸ್ ಆಲ್ ಲೈಕ್ ವಿ ವಾಂಟ್ ಟು ಗಿವ್ ದ ಬೆಸ್ಟ್ ಪ್ರಾಡಕ್ಟ್ ಫಾರ್ ಇಟ್ ಸೊ ದ ಪ್ರೀ ಪ್ರೊಡಕ್ಷನ್ ವರ್ಕ್ ಇಸ್ ಗೋಯಿಂಗ್ ಆನ್ ಫಾರ್ ಇಟ್ ಓಕೆ ಸೊ ಸಂದೇಶ್ ನಾನು ಕೇಳಿದೀನಿ ಸಂದೇಶ್ ಯಾವಾಗ್ಲೂ ಲಾಸ್ಟ್ ಬೆಂಚ್ ಅಲ್ಲಿ ಕುತ್ಕೋತಾರೆ ಎಷ್ಟೆಲ್ಲ ಕ್ವಾಟ್ಲೆ ಮಾಡ್ಬೋದು ಅದು ಯಾವಾಗ್ಲೂ ಮ್ಯಾಕ್ಸಿಮಮ್ ಅಲ್ಲೇ ಇರುತ್ತೆ ಸಂದೇಶ್ ಕ್ವಾಟ್ಲೆ ಅಂತೆಲ್ಲ ಅಂಡ್ ರಾಯಲ್ ಮೆಕ್ಯಾನಿಕಲ್ ಆಗಿ ಇಟ್ಕೊಂಡು ನೀವು ನಿಮ್ಮ ಟೀಚರ್ಸ್ ಗೆ ಎಷ್ಟು ಟಾರ್ಚರ್ ಮಾಡಿದೀರಾ ಫಸ್ಟೇ ಗೊತ್ತು ರಾಯಲ್ ಮೆಕ್ ಆಟಿಟ್ಯೂಡ್ ಆ ಮೆಕ್ಯಾನಿಕಲ್ ಅವರ ಇದು ಆಲ್ರೆಡಿ ನಮ್ಮಲ್ಲಿ ಇದ್ದೇ ಇರುತ್ತೆ ಸೊ ಐ ಡೋಂಟ್ ವಾಂಟ್ ಟು ಟೆಲ್ ಯು ದಟ್ ಕ್ವಾಟ್ಲೆ ಅಂತ ಐ ಆಮ್ ವೆರಿ ಗುಡ್ ಬಾಯ್ ಇನ್ ಕ್ಲಾಸ್ ನಾನು ಫಸ್ಟ್ ಲಾಸ್ಟ್ ಬೆಂಚ್ ಅಲ್ಲಿ ಕುತ್ಕೋಬೋದು ಅಷ್ಟೇ ತುಂಬಾ ಒಳ್ಳೆ ಹುಡುಗ ನಾನು ನಿನ್ನ ಟೀಚರ್ಸ್ ಯಾರನ್ನಾದ್ರೂ ಕೇಳಿ ನಾನು ತುಂಬಾ ಒಳ್ಳೆ ಹುಡುಗ ದೇ ವೆರ್ ವೆರಿ ಸಪೋರ್ಟಿವ್ ಐ ವಾಂಟ್ ಟು ಟೆಲ್ ಟು ಮೈ ಟೀಚರ್ಸ್ ನನಗೆ ಆಚೆ ಬಂದಾಗ್ಲಾದ್ರು ಬಂಕ್ ಹೊಡೆದಾಗ್ಲಾದ್ರು ವಾಟ್ ಎವರ್ ಇಫ್ ಐ ಹ್ಯಾವ್ ಎನಿ ಡೌಟ್ ದೇ ವೆರ್ ರಿಯಲಿ ಸಪೋರ್ಟಿಂಗ್ ಫಾರ್ ಇಟ್ ಅಂಡ್ ಐ ವಾಂಟ್ ಟು ಮೆನ್ಷನ್ ಆರ್ ಹೆಚ್ಓಡಿ ನಮ್ ಹೆಚ್ಓಡಿ ಇಸ್ ಆಲ್ವೇಸ್ ಲೈಕ್ ಕ್ರೇಜಿ ನಮ್ಗೆ ಯಾವಾಗ್ಲೂ ಇಷ್ಟ ನಮ್ ಹೆಚ್ಓಡಿ ಅಂದ್ರೆ ಅವ್ರು ಬೈದ್ರು ಸರಿ ನಮ್ಗೆ ಅವ್ರು ಬೈದ್ರು ನಾವು ಖುಷಿ ಪಡ್ತೀವಿ ಏನಾರು ಹೇಳಿದ್ರು ಖುಷಿ ಪಡ್ತೀವಿ ನಾಗೇಶ್ವರ್ ಲಾಸ್ಟ್ ಟೈಮ್ ಅಂದ್ರೆ ನಾವ್ ಇದಕ್ಕೆ ಟಿ ನಾಗೇಶ್ವರ ರಾವ್ ಡಿಪಾರ್ಟ್ಮೆಂಟ್ ಅಂತ ಇಟ್ಟಿದ್ವಿ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ನ ತೆಗೆದು ಫೇರ್ವೆಲ್ ಫಂಕ್ಷನ್ ಅಲ್ಲಿ ವಿ ಲವ್ ಆರ್ ಹೆಚ್ಓಡಿ ಸೋ ಮಚ್ ಸೊ ಫ್ಯಾಕಲ್ಟೀಸ್ ಆರ್ ರಿಯಲಿ ಗುಡ್ ಫಾರ್ ಅಸ್ Okay, very nice to hear that that you had a like close friendly relationship with your faculties. Yes. Geetam antandre telugu antandre geetam anta heltare illi yavaglu like adon tara kannada telugu madhye vandu yavaglu arguments ide irutte neevu bandu kannadadoru yavattadrunu ganjali bidi kannadadalli maatadi anta yargaru helidira ayyo tumba sala helidini ಏನೊಂದ್ಸಲ ತಲೆ ಮೇಲೆ ಕೂಡ ಹೊಡೆದ್ ಹೇಳಿದೀವಿ ಹೇಳ್ಕೊಟ್ಟು ಇದೀನಿ ಕನ್ನಡನ ನಾನು ಕಲ್ತು ಇದೀನಿ ತೆಲುಗುನ ಸೊ ತುಂಬಾ ಚೆನ್ನಾಗಿದೆ ಅಕ್ಕ ಇಲ್ಲಿ ಮುಂಚೆ ನಂಗೆ ತೆಲುಗು ಬಗ್ಗೆ ಏನು ಗೊತ್ತಿರ್ಲಿಲ್ಲ ಅಲ್ಲಿಗೆ ಬರೋವರೆಗೂ ಆಮೇಲಿಂದ ಬರ್ತಾ ಬರ್ತಾ ಏಂಟಂಡಿ ಚೆಪ್ಪಂಡಿ ಎಲ್ಲ ಸ್ಟಾರ್ಟ್ ಆಯ್ತು ಕಲಿಯಕ್ಕೆ ಸೊ ಈಗ ಪ್ರಾಬಬ್ಲಿ ಒಂದ್ ಸ್ವಲ್ಪ ಒಂದ್ ರೇಂಜ್ ಮಾತಾಡ್ತೀವಿ ಕನ್ನಡ ಒಂದ್ ನಾಲ್ಕು ಜನಕ್ಕೆ ಸಾರಿ ಒಂದ್ ರೇಂಜ್ ತೆಲುಗು ಮಾತಾಡ್ತೀವಿ ಅಂಡ್ ಕನ್ನಡ ಕೂಡ ಒಂದ್ ಸ್ವಲ್ಪ ಜನಕ್ಕೆ ಹೇಳ್ಕೊಟ್ಟಿದೀನಿ ಇಟ್ಸ್ ಗುಡ್ ನಾವು ಕಲಿಸೋದಕ್ಕಿಂತ ಕಲಿಯೋದ್ರಲ್ಲಿ ಮೇಲಲ್ವಾ ಸೊ ನಾವು ಕನ್ನಡಿಗರಲ್ಲವು ವಿಶಾಲ ಮನಸ್ಸುಳ್ಳವರು ಕಲಿಯೋತ್ತೀರ ಕಲಿಸೋತ್ತೀರ ಕಲಿತೀವಿ ಜಾಸ್ತಿ ಕಷ್ಟು ನಿಮ್ಮ ಎಕ್ಸ್ಪೀರಿಯನ್ಸ್ ಗೀತಮ್ಮಲ್ಲಿ ಲಾಟ್ಸ್ ಆಫ್ ಮೆಮೊರೀಸ್ ಅಂತ ಹೇಳಿದ್ರಿ ಎನಿ ಮೆಮೊರೀಸ್ ದಟ್ ಯು ವುಡ್ ರಿಮೆಂಬರ್ ಆಲ್ವೇಸ್ ವಾಟ್ ಆರ್ ಫ್ಯೂ ಆಫ್ ದೋಸ್ ಮೆಮೊರೀಸ್ few of those memories andre nange ondu erdu ant helakke agala I have a baggage of memories in Geetam all are good vibes and yes I have a few bad yet definitely as a student ups and downs will be there but most of the time nanu hostel life inda irbodu nan college life alli irbodu the friends I got in hostel the friends school the teachers TNP department nimge tara friends nange so everywhere I go I have made friends a lot ಸೊ ಎಲ್ಲೇ ಹೋದ್ರು ಇಟ್ ವಾಸ್ ಫನ್ ಇನ್ ಗೀತಮ್ ನಾವು ಮೋಸ್ಟ್ ಆಫ್ ದ ಫನ್ ಪಾರ್ಟ್ ಯಾವಾಗ ಬರ್ತಾ ಇತ್ತು ಅಂದ್ರೆ ನಮ್ಗೆ ಫೆಸ್ಟ್ ನಡೆದಾಗ ಎವ್ರಿ ಇಯರ್ ಫೆಸ್ಟ್ ನಡೆದಾಗ ಯಾವ್ದೋ ಒಂದು ಈವೆಂಟ್ ಅಲ್ಲಿ ಕಂಡಕ್ಟ್ ಮಾಡೋದಾಗ್ಲಿ ಅಥವಾ ನಾವೇ ಈವೆಂಟ್ ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡೋದು ದಟ್ ವಾಸ್ ದ ಬೆಸ್ಟ್ ಮೆಮೊರಿ ಬೆಸ್ಟ್ ಎಲ್ಲಾರ್ಗು ರೇಗಿಸ್ಕೊಂಡು ತಿರುಗಾಡ್ಕೊಂಡು ದಟ್ ವಾಸ್ ರಿಯಲಿ ಗುಡ್ ಟು ಫೀಲ್ Very nice that you are carrying so much of memories for lifetime from Geetam. So glad to hear that. Assessment anta bandre nimma preparation hegittu because it is not just like a cakewalk for everyone. Nimma preparation hegittu training place in training level inda placement level tanaka neevu hege prepare aagta idri preparation feeling when you got to know that you are placed in Lido. And yes, as you asked me, preparation is, first thing is, as we need confidence in ourselves. Confidence is the key for everything. Na munde betta ne irbodu, we can have a mountain in front of us. You need to have a confidence that you can break it, and you will definitely break it. And I believe that whenever in an interview or in a question, whatsoever you get in your life, whatsoever problem you get, we just need to have three things.
One is problem solving skills. In this competitive world, in this competitive world, whatever problem they give, you just need to face it with confidence. Just and some quite technical skills. Okay, these things will help us in crack every single thing we can attend. Okay. So coming back to your passion more, let us know something more about your passion. Like, when did you start learning music? What is the inspiration? And what is the support that you have received from everyone from becoming a music director? Music director, yeah, that's a very big question to tell. Naan start madiddu chikka vayassinane. Naan ond 11 years inda start madiddu. Tumba chana allinda kaltu bidodu kaliyodu bidodu barko bande. But first time song madiddu nanu 12th alli. Then naan song madidde when I started Geetham. When I joined Geetham, alli ond band namde chikku band shuru aayitu. I had few friends tumba chana haadoru sikkidru nange. I need to mention them that Drushya Agbodu, and juniors Drushya, Madhulika, and my classmate Shrisha. And we had very good singers to tell. Saurabh, Aurala, like, we had people to do a lot of things there. So these talents combined, we did a very good job there. Exactly. And faculty kada inda bandaga nanu ee song madbeku anta bandaga kuda, they supported me a lot. They supported me a lot. And ಯಾವುದೇ ಇನ್ಸ್ಟ್ರೂಮೆಂಟ್ ಬೇಕಾದ್ರೂ ಅಲ್ಲಿದ್ದಾಗ ಅಂಡ್ ಆಡಿಟೋರಿಯಂ ಬಿಟ್ಕೊಡೋದಾಗ್ಲಿ ನಾವು ರೆಕಾರ್ಡಿಂಗ್ ಕೇಳೋದಾಗ್ಲಿ ಎವ್ರಿ ಸಿಂಗಲ್ ಥಿಂಗ್ ದಟ್ಸ್ ವೆರಿ ಹ್ಯಾಪಿ ದಟ್ ಇಷ್ಟು ಸಪೋರ್ಟ್ ಸಿಕ್ತು ನಮಗೆ ಅಂತ ಎಸ್ ಅಂಡ್ ವೆರಿ ನೈಸ್ ದಟ್ ಯು ಹ್ಯಾವ್ ಗಾಟ್ ಲೈಕ್ ಎವ್ರಿ ಒನ್ ವಿಲ್ ನಾಟ್ ಗೆಟ್ ದಟ್ ಕೈಂಡ್ ಆಫ್ ಸಪೋರ್ಟ್ ಫ್ರಮ್ ಎವ್ರಿ ಒನ್ ಸೊ ಯು ಐ ಕ್ಯಾನ್ ಸೇ ದಟ್ ಯು ಆರ್ ಸೋ ಬ್ಲೆಸ್ಡ್ ಟು ಗೆಟ್ ಸಪೋರ್ಟ್ ಫ್ರಮ್ ಎವ್ರಿ ಒನ್ ಟು ಫಾಲೋ ಯುವರ್ ಪ್ಯಾಷನ್ Exactly, madam. I'm really happy. So, is there anything that you would miss in Geetham? I miss in Geetham is, what can I tell? I miss a lot of friends. I miss a lot of fun talking to placement department teachers over there. And I miss making music in Geetham auditorium. And all the fun activities we used to happen, all the fest things we used to attend over there, everything. That is a really great to tell. So for one song, Geetham Anthem, as I mentioned, it is a very good hit. ಅದೇ ತರ ಇನ್ನೊಂದು ಈ ಸಲ ಸಾಂಗ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಏನಾದರೂ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಸಾಂಗ್ ಇಸ್ ಬೇಸಿಕಲಿ ಫಾರ್ ಅಚೀವರ್ಸ್ ಡೇ ಇದು ಅಚೀವರ್ಸ್ ಗೋಸ್ಕರ ಸಾಂಗ್ ಮಾಡಿದಂದ್ರೆ ಆಲ್ ದ ಫೋರ್ತ್ ಇಯರ್ ಅಲ್ಲಿ ಎಷ್ಟು ಈ ಸಲ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ವೇರ್ ಪ್ಲೇಸ್ಡ್ ಔಟ್ ಸೊ ವಿ ವೆರ್ ರಿಯಲಿ ಹ್ಯಾಪಿ ಅಬೌಟ್ ಇಟ್ ಸೊ ಅದಕ್ಕೋಸ್ಕರ ನಮ್ಮ ಅಚೀವ್ಮೆಂಟ್ನ ನಾವು ಸಂತೋಷ ಪಡೋಕ್ಕೋಸ್ಕರ ಈ ಸಾಂಗ್ ಮಾಡಿದ್ದು ಅಂಡ್ ವಿ ವಾಂಟ್ ಟು ಟೆಲ್ ಈ ತರ ಅಚೀವ್ ಅಂದ್ರೆ ಅಚೀವರ್ಸ್ ಡೇಸ್ಗೋಸ್ಕರ ಕೂಡ ಸಾಂಗ್ ಮಾಡಿದ್ದು ಬ್ಯಾಂಗ್ಳೂರ್ ಕ್ಯಾಂಪಸ್ ಇಂದಾನೆ ಫಸ್ಟ್ ಸೊ ವೆರಿ ನೈಸ್ ಸೊ ಯು ವುಡ್ ಲೈಕ್ ಯು ಆರ್ ಸೇಯಿಂಗ್ ದಟ್ Geetham Bengaluru is first among all the campuses in every way. Yes. We are first. Nam Geetham Bengaluru last agi idagirbodu. First Visakhapatnam, Hyderabad, amele Bengaluru al bandirbodu. But we are the first one to achieve in all the things. Song in the iddu, placement highest in the iddu. Like, we are happy about it. All credits to the students. Thank you. Everything is because the students that we are getting. Thank you and I need to mention but students enadru madirbodu but placement department are helping us a lot in getting good placements and good packages and that we are happy about. All we need is everyone to be happy. We are happy that to know that everyone are happy because of our work. Yes madam, and students are definitely happy. Okay, yes. Okay then. Sandesh, you seem to be in a crowded place. Ellidira? Yes, I am now in an office actually. So at last I would like to ask if you are given a chance because nimge all of a sudden lockdown anta aitu ellru mane hodri you never got a chance to thank someone. So the platform is yours if you want to thank anyone or if you want to speak anything. To thank is I want to thank all the faculties of my college who were part of my journey, my mechanical journey, and all my mechanical faculties, my HODs,
and my placement and training department teachers and the directors there. So they were really helpful for us and they are really supportive for us. I need to mention this. And yes, we are getting good future here because of Geetham's hard work and Geetham's support. And I'm really happy about it. I'm really happy about it. So nice to hear such good words about Geetham and how happy you are for being a part of Geetham. Yes. Sandesh, I would like to wish you, like, we wish you all the very bright future. Inna jaasti music composition maadi idukinta big hit nodbeku as a music director, as a mechanical engineer, everything. All the very best. Thank you madam. Thank you. I'm really happy for you. Yes. Thank you for giving this time to have an interaction with you. Thank you so much. It's my honor and pleasure. It's my honor. Thank you.